ಹಾಯ್ ಎವ್ರಿವಾನ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ನಾನಿವತ್ತು ಶಿವರಾತ್ರಿಯ ವಿಶೇಷ ನಮ್ಮ ಕಡೆ ಟ್ರೆಡಿಷ್ನಲ್ ರೆಸಿಪಿಯಾದ ಟಮ್ಟಾ ಅಂತ ಹೇಳ್ತೀವಿ, ಇದನ್ನು ನಾನಿವತ್ತು ಯಾವ ರೀತಿ ಮಾಡೋದು ಅಂತ ತೋರಿಸ್ತೇನೆ ನಿಮಗೆ. ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಈ ಒಂದು ಉಂಡೆಯನ್ನು ಸಾಂಪ್ರದಾಯಿಕ ಶೈಲಿಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಆದರೆ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮೊದಲನೇದಾಗಿ ನಿಮ್ಮ ಮನೆಯಲ್ಲಿ ಇರುವಂತಹ ಯಾವುದೇ ವೈಟ್ ರೈಸ್ ಆಗ್ಬೋದು, ತಿಂಡಿ ಅಕ್ಕಿ, ಸೋನ ಮಸೂರಿ, ಯಾವುದೇ ಆಗಿರ್ಬೋದು, ಅದನ್ನು ಒಂದು ಕಪ್ನಷ್ಟು ತಗೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ತೊಳಿಬೇಕು. ನಾನಿಲ್ಲಿ ನೀರಿನಲ್ಲಿ ಚೆನ್ನಾಗಿ ತೊಳೆದು ನೀರನ್ನೆಲ್ಲ ಬಸಿದಿದ್ದೀನಿ. ನಂತರ ಇದನ್ನು ನೆರಳಲ್ಲಿ ಒಂದು ತೆಳುವಾದ ಬಟ್ಟೆಯಲ್ಲಿ ತೆಳ್ಳನೆ ಹರಡ್ಕೊಳ್ಬೇಕು. ಇದು ಹೇಗೆ ಅಂದರೆ ಒಂದು ಅರ್ಧ ಗಂಟೆವರೆಗೆ ಇದನ್ನು ಈ ರೀತಿ ಬಟ್ಟೆಯಲ್ಲಿ ಒಣಗಲಿಕ್ಕೆ ಬಿಡಬೇಕು. ಬಿಸಿಲಲ್ಲಿ ಹಾಕಬೇಡಿ, ನೆರಳಲ್ಲೇ ಒಣಗಿಸಬೇಕು. ನಾನು ಇದನ್ನು ಇಲ್ಲಿ ಒಂದು ಅರ್ಧ ಗಂಟೆ ಈ ರೀತಿ ನೆರಳಲ್ಲಿ ಒಣಗಿಸಿದ್ದೀನಿ. ನೋಡಿ, ನೀರಿನ ಪಸೆ ಎಲ್ಲ ಏನಿಲ್ಲ, ತುಂಬ ಡ್ರೈ ಆಗಿದೆ. ನಂತರ ನಾನು ಒಲೆ ಮೇಲೆ ಬಾಣಲೆ ಇಟ್ಟು ಅದರಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ಕೆಂಪಗಾಗುವಂತೆ ಚೆನ್ನಾಗಿ ಹುರ್ಕೊಳ್ಬೇಕು. ಅಕ್ಕಿಯಲ್ಲಿ ತೇವ ಇರೋದ್ರಿಂದ ಚೆನ್ನಾಗಿ ಬಿಸಿ ಆಗುವವರೆಗೆ ಹೈ ಫ್ಲೇಮ್ನಲ್ಲಿ ಉರಿಯನ್ನು ಇಟ್ಕೊಳ್ಳಿ. ಅಕ್ಕಿ ಹೇಗೆ ಹುರಿದಾಗಿದೆ ಅಂತ ತಿಳ್ಕೊಳ್ಳೋದು ಅಂದರೆ ಅದರ ಸೈಜಲ್ಲಿ ಸ್ವಲ್ಪ ದೊಡ್ಡದಾಗುತ್ತೆ, ಹಾಗೆಯೇ ಲೈಟ್ ಗೋಲ್ಡನ್ ಕಲರ್ ಬರುತ್ತೆ, ಆಮೇಲೆ ಪರಿಮಳ ಬರುತ್ತೆ. ಅಷ್ಟಾಗುವಾಗ ಆಗಿದೆ ಅಂತ ಅರ್ಥ. ಚೆನ್ನಾಗಿ ಬಿಸಿ ಆದಮೇಲೆ ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರಿಬೇಕು. ಆದರೆ ಅಕ್ಕಿ ಸೀದು ಹೋಗದೇ ಇರುವ ಹಾಗೆ ನೋಡ್ಕೊಳ್ಳಿ. ಈಗ ಇದು ರೆಡಿಯಾಗಿದೆ, ಇಷ್ಟಾದರೆ ಸಾಕು. ನಾನೀಗ ಇದನ್ನೊಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ತಟ್ಟೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಆರಲಿಕ್ಕೆ ಬಿಡಬೇಕು. ಇಲ್ಲಿ ನಾನು ಕಾಲು ಕಪ್ನಷ್ಟು ಬಿಳಿ ಎಳ್ಳು ತಗೊಂಡಿದ್ದೀನಿ. ಪಟಪಟ ಅಂತ ಸಿಡಿಯುವವರೆಗೆ ಇದನ್ನು ಹುರ್ಕೋಬೇಕು. ನಾನಿಲ್ಲಿ ಬಿಳಿ ಎಳ್ಳು ತಗೊಂಡಿದ್ದೀನಿ, ನೀವು ಬೇಕಾದರೆ ಕಪ್ಪು ಎಳ್ಳು ಕೂಡ ತಗೊಳ್ಬೋದು. ನೋಡಿ, ಎಳ್ಳು ಈ ರೀತಿ ಕಲರ್ ಬಂದಿದೆ. ಈಗ ಇದು ಸಾಕು. ನಾನೀಗ ಇದನ್ನೊಂದು ತಟ್ಟೆಗೆ ಹಾಕ್ತಾ ಇದ್ದೀನಿ. ಆಮೇಲೆ 1.5 ಟೇಬಲ್ಸ್ಪೂನಷ್ಟು ಗಸಗಸೆ ತಗೊಂಡಿದ್ದೀನಿ. ಇದನ್ನು ಕೂಡ ಈಗ ಹುರಿಬೇಕು. ಇದು ಜಾಸ್ತಿ ಟೈಮ್ ತಗೊಳ್ಳಲ್ಲ, ಬಾಣಲೆಯ ಬಿಸಿಗೆ ಇದು ಫ್ರೈ ಆಗಿಬಿಡುತ್ತೆ. ಇದನ್ನು ನಾನು ಎಳ್ಳು ಇರುವ ತಟ್ಟೆಗೇ ಹಾಕ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ 1/2 ಕಪ್ಗಿಂತ ಸ್ವಲ್ಪ ಜಾಸ್ತಿ ನಾನು ನೆಲಗಡಲೆ ಬೀಜವನ್ನು ತಗೊಂಡಿದ್ದೀನಿ. ಇದನ್ನು ಕೂಡ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಕಡಲೆ ಬೀಜ ಫ್ರೈ ಆಗೋದಕ್ಕೆ ಮಾತ್ರ ಒಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಬೇರೆ ಎಳ್ಳು ಗಸಗಸೆ ಅದೆಲ್ಲ ಬೇಗ ಬೇಗ, ಜಾಸ್ತಿ ಟೈಮ್ ಏನು ಬೇಡೋದಕ್ಕೆ. ಒಳ್ಳೆ ಕಲರ್ ಬರುವವರೆಗೆ ಹುರ್ಕೊಳ್ಳಿ. ಈಗ ಇದು ರೆಡಿಯಾಗಿದೆ, ಇಷ್ಟಾದರೆ ಸಾಕು. ಸ್ವಲ್ಪ ಹೊತ್ತು ಇದನ್ನು ಆರಲಿಕ್ಕೆ ಬಿಡಬೇಕು. ನಂತರ ಇದರ ಸಿಪ್ಪೆ ಎಲ್ಲ ತೆಗಿಬೇಕು. ಹುರಿಯೋದೆಲ್ಲ ಆಯಿತು. ಈಗ ನಾವು ಈ ತಟ್ಟೆಯಲ್ಲಿ ನೋಡಿ, ನಾವು ಹುರಿದಿರುವ ಅಕ್ಕಿ ಇದೆ. ಆಮೇಲೆ ಅಕ್ಕಿ ಹಾಕಿದ ಲೋಟದಲ್ಲಿ ಅರ್ಧ ಲೋಟದಷ್ಟು ನಾನು ಹುರಿಗಡಲೆಯನ್ನು ತಗೊಂಡಿದ್ದೀನಿ. ಈ ಎರಡನ್ನು ಸೇರಿಸಿ ನಾವೀಗ ಪುಡಿ ಮಾಡಿಕೊಳ್ಬೇಕು. ಈಗ ಒಂದು ಮಿಕ್ಸಿ ಜಾರ್ ತಗೊಳ್ಳಿ. ಇದು ಸ್ವಲ್ಪನೂ ತೇವ ಇರಬಾರ್ದು, ನೀರಿನ ಪಸೆ ಏನೂ ಇರಬಾರ್ದು. ಇದಕ್ಕೆ ಈಗ ನಾನು ಹುರಿದಿರುವ ಅಕ್ಕಿಯನ್ನು ಮೊದಲನೇದಾಗಿ ಹಾಕ್ತಾ ಇದ್ದೀನಿ. ಆಮೇಲೆ ಹುರಿಗಡಲೆ, 2 ಏಲಕ್ಕಿ. ಈಗ ಇದನ್ನು ನಾವು ನುಣ್ಣಗೆ ಪುಡಿ ಮಾಡಿಕೊಳ್ಬೇಕು. ರವೆ ರವೆ ರೀತಿ ಬರಬಾರ್ದು, ತುಂಬ ನುಣ್ಣಗೆ ಆಗುವಂತೆ ಪುಡಿ ಮಾಡಿಕೊಳ್ಳಿ. ಈಗ ಇದು ಪುಡಿ ಆಗಿದೆ, ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಈ ರೀತಿ ನುಣ್ಣಗಾಗುವಂತೆ ಪುಡಿ ಮಾಡಿಕೊಳ್ಳಿ. ಇಲ್ಲಿ ನಾನಿಲ್ಲಿ ನೆಲಗಡಲೆ ಬೀಜದ ಬೇಳೆ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಕೈಯಲ್ಲೇ ಮಾಡಿದರೆ ಸಿಪ್ಪೆನೂ ಹೋಗುತ್ತೆ, ಬೇಳೆ ಕೂಡ ಕೈಯಲ್ಲೇ ಆಗಿಬಿಡುತ್ತೆ. ನೋಡಿ, ಈ ರೀತಿ ಮಾಡ್ಕೊಳ್ಬೇಕು. ಈಗ ಒಂದು ಸಣ್ಣ ಪಾತ್ರೆನ ಒಲೆ ಮೇಲೆ ಇಟ್ಟಿದ್ದೀನಿ. ಇದಕ್ಕೆ ಅಕ್ಕಿ ಹಾಕಿದ ಲೋಟದಲ್ಲೇ 1 ಲೋಟದಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ, ಪುಡಿ ಮಾಡಿಕೊಂಡಿರುವ ಬೆಲ್ಲ. ಆಮೇಲೆ ಅದೇ ಲೋಟದಲ್ಲಿ 1/2 ಲೋಟದಷ್ಟು ನೀರು ಹಾಕ್ತಾ ಇದ್ದೀನಿ. ಇದು ಬೆಲ್ಲ ಎಲ್ಲ ಕರಗುವಂತೆ ನಾವು ಇದನ್ನು ಚೆನ್ನಾಗಿ ಕುದಿಸಬೇಕು. ನೋಡಿ, ಬೆಲ್ಲ ಒಳ್ಳೆ ಕುದಿ ಬರ್ತಾ ಇದೆ. ಇದನ್ನು ನಾವು ಒಂದು 2-3 ನಿಮಿಷ ಚೆನ್ನಾಗಿ ಕುದಿಸಬೇಕು. ಇದಕ್ಕೆ ನಾವು ಪಾಕ ತೆಗೆಯುವ ಅಗತ್ಯವಿಲ್ಲ, ಆದರೆ ಒಂದೆಳೆ ಪಾಕ ಬರುತ್ತೆ ನೋಡಿ, ಅದರ ಮೊದಲ ಸ್ಟೇಜಲ್ಲಿ ಇರಬೇಕು. ಅಂದರೆ ಬೆಲ್ಲವನ್ನು ಮುಟ್ಟುವಾಗ ಒಂದು ಸ್ವಲ್ಪ ಅಂಟಂಟಾಗಿ ಇರಬೇಕು. ದಪ್ಪ ನಾವು ಮುಟ್ಟುವಾಗ ನೋಡಿ, ಒಂದೆಳೆ ಪಾಕ ಬರುತ್ತೆ, ಕಟ್ಟಾಗುತ್ತೆ, ಆ ರೀತಿ ಇರಬೇಕು. ಈಗ ಇದನ್ನು ನಾನು ಇನ್ನೊಂದು ಪಾತ್ರೆಗೆ ಸೋಸ್ಕೊಳ್ತಾ ಇದ್ದೀನಿ. ಪಾಕ ಬಿಸಿಯಾಗೇ ಇರಬೇಕು, ತಣ್ಣಗಾಗಲು ಬಿಡಬೇಡಿ.
ಈಗ ನಾನು ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಾವು ಹುರಿದಿರುವ ಎಳ್ಳು ಮತ್ತು ಗಸಗಸೆ, ಆಮೇಲೆ ಕಾಲು ಲೋಟದಷ್ಟು ಹುರಿಗಡಲೆ, ಕಾಲು ಲೋಟದಷ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡಿರುವ ಕೊಬ್ಬರಿ ಚೂರುಗಳು, ಕಾಲು ಭಾಗದಷ್ಟು ಹುರಿದಿಟ್ಟುಕೊಂಡಿರುವ ನೆಲಗಡಲೆ ಬೀಜ. ಒಂದು ಪಾತ್ರೆಗೆ ನಾವು ಪುಡಿ ಮಾಡಿಟ್ಕೊಂಡಿರುವ ಅಕ್ಕಿ ಮತ್ತು ಹುರಿಗಡಲೆ ಹಿಟ್ಟು, ಹುರಿದ ಎಳ್ಳು ಗಸಗಸೆ, ನೆಲಗಡಲೆ ಬೀಜ, ಕೊಬ್ಬರಿ ಚೂರು, ಆಮೇಲೆ ಹುರಿಗಡಲೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಇದರಲ್ಲಿ ಎಳ್ಳು ಮತ್ತು ಗಸಗಸೆ ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಈಗ ಇದನ್ನು ನಾನು ಎರಡು ಭಾಗವಾಗಿ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ಒಂದು ಭಾಗಕ್ಕೆ ನಾನು ಬಿಸಿ ಪಾಕವನ್ನು ಹಾಕ್ತಾ ಇದ್ದೀನಿ. ನೆನ್ಪಿಟ್ಕೊಳ್ಳಿ, ಪಾಕ ತುಂಬ ಬಿಸಿಯಾಗಿರಬೇಕು, ತಣ್ಣಗಾಗಲು ಬಿಡಬಾರ್ದು. ಸ್ವಲ್ಪ ಇದನ್ನು ಬಿಸಿಯಾಗಿರೋದ್ರಿಂದ ಸೌಟಲ್ಲಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೈಯಲ್ಲೇ ಈ ರೀತಿ ಮಿಶ್ರಣ ಮಾಡಿಕೊಳ್ಬೇಕು. ಎಲ್ಲ ಹಿಟ್ಟಿಗೂ ಚೆನ್ನಾಗಿ ಪಾಕ ಹಿಡ್ಕೊಳ್ಬೇಕು. ನಂತರ ಇದರಿಂದ ಯಾವ ಸೈಜ್ಗೆ ಬೇಕು ಆ ಸೈಜ್ಗೆ ಉಂಡೆಗಳನ್ನು ಕಟ್ಕೊಳ್ಳಿ. ಟಮಟ ಅಂದರೆ ಸ್ವಲ್ಪ ದೊಡ್ಡ ಸೈಜಲ್ಲೇ ನಾವು ಮಾಡ್ತೀವಿ. ತುಂಬ ಜಾಸ್ತಿ ಮಾಡಿದಾಗ ಪಾಕ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಾಡಿಕೊಂಡು ಹೋಗಬೇಕು. ಒಂದೇ ಸಲಕ್ಕೆ ಪಾಕ ಹಾಕಿದರೆ ಬೇಗ ಗಟ್ಟಿಯಾಗುವ ಚಾನ್ಸಸ್ ಇರುತ್ತೆ. ಈಗ ನೋಡಿ, ಉಳಿದಿರುವ ಹಿಟ್ಟಿಗೆ ನಾನು ಪಾಕ ಹಾಕ್ತಾ ಇದ್ದೀನಿ. ಸ್ವಲ್ಪ ಹೊತ್ತಾದಮೇಲೆ ಪಾಕ ತಣ್ಣಗಾಗುತ್ತೆ ನೋಡಿ, ಆವಾಗ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು. ಬಿಸಿ ಮಾಡಿಕೊಂಡು ಪಾಕ ಹಾಕಿ. ಈಗ ನೋಡಿ, ಈ ರೀತಿ ಸೌಟಿನಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೈಯಲ್ಲೇ ಒಳ್ಳೆ ಮಿಕ್ಸ್ ಕೊಡಬೇಕು. ಚೆನ್ನಾಗಿ ಈ ರೀತಿ ಹಿಟ್ಟೆಲ್ಲ ಅದು ಎಳ್ಕೊಳ್ಬೇಕು, ಪಾಕ ಎಳ್ಕೊಳ್ಬೇಕು. ಹಿಟ್ಟು ನೀವು ಮಿಕ್ಸ್ ಮಾಡಿಕೊಳ್ಳುವಾಗ ಸ್ವಲ್ಪ ಹುರಿಗಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನು ಸ್ವಲ್ಪ ತೆಗೆದಿಟ್ಕೊಳ್ಳಿ. ಪಾಕ ಏನಾದರೂ ನೀವು ಮಿಕ್ಸ್ ಮಾಡುವಾಗ ಜಾಸ್ತಿ ಆಯಿತು, ತುಂಬ ಅಂಟಂಟಾಯಿತು ಅಂತ ಹೇಳಿದರೆ ಆಗ ಆ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ನೀವು ವಾಪಸ್ ಉಂಡೆಗಳನ್ನು ಕಟ್ಕೊಳ್ಬೋದು. ಹಾಗೆಯೇ ತುಂಬ ಸ್ವಲ್ಪ ಬೇಗ ಬೇಗ ಉಂಡೆ ಕಟ್ಟಿದರೆ ಗಟ್ಟಿಯಾಗೋದು ತಪ್ಪುತ್ತೆ. ನೋಡಿ, ಈ ರೀತಿ ತುಂಬಾ ರುಚಿಕರವಾದ ಉಂಡೆ ಈಗ ರೆಡಿಯಾಗಿದೆ. ಈಗ ನೋಡಿ, ನಾವು ಉಂಡೆ ಮಾಡುವಾಗ ಈ ರೀತಿ ಸಾಫ್ಟಾಗಿ ಕಟ್ ಮಾಡಲಿಕ್ಕೆ ಬರುತ್ತೆ. ಸ್ವಲ್ಪ ಹೊತ್ತಾದಮೇಲೆ ಸ್ವಲ್ಪ ಸಾಧಾರಣ ಗಟ್ಟಿಯಾಗುತ್ತೆ. ಇದು ತುಂಬ ಸಾಫ್ಟಾಗಿದ್ದರೂ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಓಕೆ ಫ್ರೆಂಡ್ಸ್, ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿರುವ ಈ ತಿಂಡಿಯನ್ನು ನೀವು ಕೂಡ ಈ ಶಿವರಾತ್ರಿಗೆ ಮಾಡಿ ನೋಡಿ. ಬರೀ ಒಂದು ಲೋಟ ಅಕ್ಕಿ ಹಾಕಿದರೆ ಸಾಕು, 12 ಉಂಡೆಗಳನ್ನು ನಾನು ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.